ಈಗ ಕೆಲವು ಕಡೆಗಳಲ್ಲಿ ಅಂದ್ರೆ ಕೇವಲ ಸಾಮಾನ್ಯ ಬಸ್ಗಳು ಮಾತ್ರ ಇರೋದು ವೇಗದೂತ ಬಸ್ಗಳು ಮಾತ್ರ ಇರೋದು ಸೋ ಯಾವುದೇ ರೀತಿ ಹವಾನಿಯಂತ್ರಿತ ಲಕ್ಷುರಿ ಬಸ್ಗಳು ಇಲ್ಲ ಈಗ ಬೇರೆ ಬೇರೆ ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡ ಆ ತರ ಎಲ್ಲ ಹೋಗುವವರಿಗೂ ಕೂಡ ಈ ಬಸ್ಗಳಲ್ಲೇ ಹೋಗಬೇಕಾದ ಅನಿವಾರ್ಯತೆ ಹೋಗ್ತಾರೆ ಅನ್ಸುತ್ತಾ ಹೋಗ್ತಾರೆ ಹೋಗುವವರು ಹೋಗೇ ಹೋಗ್ತಾರೆ ಇದರ ಯೂಸ್ ಮಾಡ್ಕೊಳ್ಳೋರು ಮಾಡ್ತಾರೆ ಈಗ ನಾವು ಅಷ್ಟೇ ನಾವು ನೈಟ್ ಸರ್ವಿಸ್ ಏ ಜಾಸ್ತಿ ಹೋಗೋದು ನಾವು ಡೇ ಹೋಗಲ್ಲ ನೈಟ್ ಅಲ್ಲಿ ಹೋಗಬೇಕಾದ್ರೆ ನಮಗೆ ಇದರ ಆರ್ಡಿನರಿ ಗಾಡಿ ಕಮ್ಮಿ ಇರೋದು ನಮಗೆ ನಮಗೂ ರಾಜಾಂಶ ಅದು ಐರಾವತ ಅದೇ ಇರೋದು ಅದರಿಂದ ಅದರಲ್ಲಿ ಹೋಗಲೇಬೇಕಾಗುತ್ತೆ ಹಾಗೆ ದುಡ್ಡು ಕೊಟ್ಟೆ ಹೋಗಬೇಕು ಕೊಟ್ಟು ಹೋಗಲೇಬೇಕಾಗುತ್ತೆ ಇದು ಯೂಸ್ ಆಗದ ಯೂಸ್ ಮಾಡ್ಕೊಳ್ಳೋಣ ಅದು ಯೂಸ್ ಆಗದ ಇವರು ಈಗ ದಕ್ಷಿಣ ಕನ್ನಡ ಕೊಡಗು ಉಡುಪಿ ಅನೇಕ ಕಡೆಗಳಲ್ಲಿ ಪ್ರೈವೇಟ್ ಬಸ್ಗಳೇ ಇದೆ ಅಲ್ಲಿ ಸರ್ಕಾರಿ ಬಸ್ಗಳು ಕಡಿಮೆ ಇರುತ್ತೆ ಹಾಗೆ ಅವರು ಅಂತವರಿಗೆ ಈಗ ಸರ್ಕಾರದ ಮೂಲಕ ಏನು ಮನವಿ ಸಲ್ಲಿಸ್ತೀವಿ ಅವರಿಗೂ ಕಷ್ಟ ಆಗುತ್ತೆ ಈಗ ಗೊತ್ತಲ್ವಾ ನಿಮಗೆ ಯಾವ ತರ ಪ್ರಾಬ್ಲಮ್ ಇರುತ್ತೆ ಅಲ್ಲಿನ ಜನರಿಗೆ ಲಾಭ ಸಿಗಲ್ಲ ಲಾಭ ಸಿಗಲ್ಲ ಅವರಿಗೂ ಒಂದು ಏನಾದರೂ ಒಂದು ಇವರು ಮಾಡಬೇಕಾ ಮಾಡಬೇಕಾ ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದ್ರೆ ಅವರಿಗೂ ಕಷ್ಟ ಆಗುತ್ತಲ್ವಾ ಈಗ ತುಂಬಾ ಹಳ್ಳಿ ಕಡೆಲ್ಲ ಈಗ ನಮ್ಮ ಸೈಡ್ ತುಂಬಾ ಪ್ರೈವೇಟ್ ಬಸ್ಗಳೇ ಇರೋದು ನಮಗೆಲ್ಲಾನು ನಮ್ಮ ಹಳ್ಳಿಗೆ ನಮ್ಮ ಗವರ್ನಮೆಂಟ್ ಇದೆ ಆದ್ರೂ ನಾವು ಪ್ರೈವೇಟ್ ಬಸ್ಗಳು ಇದೆ ಅದರಿಂದ ಅವರಿಗೂ ಸ್ವಲ್ಪ ಏನಾದರೂ ಮಾಡ್ಕೊಟ್ರೆ ಈ ರೋಡ್ ಟ್ಯಾಕ್ಸ್ ಅಂತ ಇಂತದ ಏನಾದರೂ ಒಂದು ಹೆಲ್ಪ್ ಮಾಡಿದ್ರೆ ಅವರಿಗೂ ಒಂದು ಇದಾಗುತ್ತೆ ಯಾಕಂದ್ರೆ ಇದು ಏನು ಅಂತಾದೇನು ಯೂಸ್ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಯೂಸ್ ಇಲ್ಲ ನಾವು ಡೈಲಿ ಓಡಾಡೋರಿಗೆ ಆಗಬಹುದು ನಾವು ಓಡಾಡಲ್ಲಲ್ವಾ ಅದರಿಂದ ನಾನು ಅನ್ಸುತ್ತೆ ಯಾಕಂದ್ರೆ ಏನು ಅಷ್ಟು ಗವರ್ನಮೆಂಟ್ಗೂ ಇದಾಗುತ್ತಲ್ವಾ ಬರ್ಡನ್ ಆಗೇ ಆಗುತ್ತೆ ಎಷ್ಟು ಅಂತ ನಮಗೆ ಯೂಸ್ ಮಾಡಕಾಗುತ್ತೆ ಇರೋ ಇದು ಕೇಸ್ ಇವಾಗ ನಿಮಗೆ ಗೊತ್ತಲ್ವಾ ಏನು ಸುಮ್ಮನೆ ಇದು ಗಾಡಿ ಓಡಲ್ಲ ಇದಕ್ಕೆ ಒಂದು ಪೆಟ್ರೋಲ್ ಹಾಕ್ಲೇಬೇಕು ಡೀಸೆಲ್ ಹಾಕಿ ಓಡಬೇಕು ಯಾವುದು ಇದರಲ್ಲಿ ಫ್ರೀ ಅಂದ್ರೆ ನಮಗೆ ದುಡ್ಡು ಫ್ರೀ ಇರುತ್ತೆ ಈಗ ಫ್ರೀ ಓಡಕಾಗುತ್ತೆ ಇದು ಇದಕ್ಕೆ ಏನಾದರೂ ಒಂದು ಮಾಡಲೇಬೇಕಲ್ವಾ ಆದ್ರೂ ಕಷ್ಟ ಆಗುತ್ತೆ ಅವ್ರಿಗೂ ಗವರ್ಮೆಂಟ್ಗೂ ಕಷ್ಟ ಆಗುತ್ತೆ ಬಟ್ ಆದ್ರೂ ಕೂಡ ಮಹಿಳೆಯರನ್ನು ಖುಷಿಯಿಂದ ಬಡವರು ಅಥವಾ ಆಲ್ಮೋಸ್ಟ್ ಮಧ್ಯಮ ವರ್ಗದವರಿಗೆ ಒಂದು ಉಪಯೋಗ ಆಗುತ್ತೆ ಡೈಲಿ ಓಡಾಡೋರಿಗೆ ಉಪಯೋಗ ಆಗುತ್ತೆ ಡೈಲಿ ಓಡಾಡೋರಿಗೆ ಉಪಯೋಗ ಆಗುತ್ತೆ ಥ್ಯಾಂಕ್ ಯು ಈಗ ಕೆಲವು ಕಡೆಗಳಲ್ಲಿ ಅಂದ್ರೆ ಕೇವಲ ಸಾಮಾನ್ಯ ಬಸ್ಗಳು ಮಾತ್ರ ಇರೋದು ವೇಗದೂತ ಬಸ್ಗಳು ಮಾತ್ರ ಇರೋದು ಸೊ ಯಾವುದೇ ರೀತಿ ಹವಾನಿಯಂತ್ರಿತ ಲಕ್ಷುರಿ ಬಸ್ಗಳು ಇಲ್ಲ ಈಗ ಬೇರೆ ಬೇರೆ ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡ ಆ ತರ ಎಲ್ಲ ಹೋಗುವವರಿಗೂ ಕೂಡ ಈ ಬಸ್ಗಳಲ್ಲೇ ಹೋಗ್ಬೇಕಾದ ಅನಿವಾರ್ಯತೆ ಹೋಗ್ತಾರೆ ಅನ್ಸುತ್ತಾ ಹೋಗ್ತಾರೆ ಹೋಗುವವರು ಹೋಗೇ ಹೋಗ್ತಾರೆ ಇದನ್ನ ಯೂಸ್ ಮಾಡ್ಕೊಳ್ಳೋರು ಮಾಡ್ತಾರೆ ಈಗ ನಾವು ಅಷ್ಟೇ ನಾವು ನೈಟ್ ಸರ್ವಿಸ್ ಏ ಜಾಸ್ತಿ ಹೋಗೋದು ನಾವು ಡೇ ಹೋಗಲ್ಲ ನೈಟ್ ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಇದ್ರ ಆರ್ಡಿನರಿ ಗಾಡಿ ಕಮ್ಮಿ ಇರೋದು ನಮಗೆ ನಮಗೂ ರಾಜಾಂಶ ಅದು ಐರಾವತ ಅದೇ ಇರೋದು ಅದರಿಂದ ಅದರಲ್ಲಿ ಹೋಗ್ಲೇಬೇಕಾಗುತ್ತೆ ಹಾಗೆ ದುಡ್ಡು ಕೊಟ್ಟೆ ಹೋಗ್ಬೇಕು ಕೊಟ್ಟು ಹೋಗ್ಲೇಬೇಕಾಗುತ್ತೆ ಇದು ಯೂಸ್ ಆಗದ ಯೂಸ್ ಮಾಡ್ಕೊಳ್ಳೋಣ ಅದು ಯೂಸ್ ಆಗದ ಇವರು ಈಗ ದಕ್ಷಿಣ ಕನ್ನಡ ಕೊಡಗು ಉಡುಪಿ ಅನೇಕ ಕಡೆಗಳಲ್ಲಿ ಪ್ರೈವೇಟ್ ಬಸ್ಗಳೇ ಇದೆ ಅಲ್ಲಿ ಸರ್ಕಾರಿ ಬಸ್ಗಳು ಕಡಿಮೆ ಇರುತ್ತೆ ಹಾಗೆ ಅವ್ರು ಅಂತವರಿಗೆ ಈಗ ಸರ್ಕಾರದ ಮೂಲಕ ಏನ್ ಮನವಿ ಸಲ್ಲಿಸ್ತೀವಿ ಅವರಿಗೂ ಕಷ್ಟ ಆಗುತ್ತೆ ಈಗ ಗೊತ್ತಲ್ವಾ ನಿಮ್ಗೆ ಯಾವ ತರ ಪ್ರಾಬ್ಲಮ್ ಇರುತ್ತೆ ಅಲ್ಲಿನ ಜನರಿಗೆ ಲಾಭ ಸಿಗಲ್ಲ ಲಾಭ ಸಿಕ್ಕಲ್ಲ ಅವರಿಗೂ ಒಂದು ಏನಾದ್ರೂ ಒಂದು ಇವ್ರು ಮಾಡ್ಬೇಕಾ ಮಾಡ್ಬೇಕಾ ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದ್ರೆ ಅವ್ರಿಗೂ ಕಷ್ಟ ಆಗುತ್ತಲ್ವಾ ಇವಾಗ ತುಂಬಾ ಹಳ್ಳಿ ಕಡೆಲ್ಲ ಈಗ ನಮ್ಮ ಸೈಡ್ ತುಂಬಾ ಪ್ರೈವೇಟ್ ಬಸ್ಗಳೇ ಇರೋದು ನಮಗೆಲ್ಲಾನು ನಮ್ಮ ಹಳ್ಳಿಗೆ ನಮ್ಮ ಗವರ್ನಮೆಂಟ್ ಇದೆ ಆದ್ರೂ ನಾವು ಪ್ರೈವೇಟ್ ಬಸ್ಗಳು ಇದೆ ಆದ್ರಿಂದ ಅವರಿಗೂ ಸ್ವಲ್ಪ ಏನಾದರೂ ಮಾಡ್ಕೊಟ್ರೆ ಈ ರೋಡ್ ಟ್ಯಾಕ್ಸ್ ಅಂತ ಇಂಥದ್ದು ಏನಾದರೂ ಒಂದು ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಒಂದು ಇದಾಗುತ್ತೆ ಯಾಕಂದ್ರೆ ಇದು ಏನು ಅಂತಾದೇನು ಯೂಸ್ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಯೂಸ್ ಇಲ್ಲ ನಾವು ಡೈಲಿ ಓಡಾಡೋರಿಗೆ ಆಗ್ಬಹುದು ನಾವು ಓಡಾಡಲ್ಲಲ್ವಾ ಅದರಿಂದ ನಾನು ಅನ್ಸುತ್ತೆ ಯಾಕಂದ್ರೆ ಏನು ಅಷ್ಟು ಗವರ್ಮೆಂಟ್ಗೂ ಇದಾಗುತ್ತಲ್ವಾ ಬರ್ಡನ್ ಆಗೇ ಆಗುತ್ತೆ ಎಷ್ಟು ಅಂತ ನಮಗೆ ಯೂಸ್ ಮಾಡಕಾಗುತ್ತೆ ಇರೋ ಇದು ಕೇಸ್ ಇವಾಗ ನಿಮ್ಗೆ ಗೊತ್ತಲ್ವಾ ಏನು ಸುಮ್ಮನೆ ಇದು ಗಾಡಿ ಓಡಲ್ಲ ಇದಕ್ಕೆ ಒಂದು ಪೆಟ್ರೋಲ್ ಹಾಕ್ಲೇಬೇಕು ಡೀಸೆಲ್ ಹಾಕಿ ಓಡಬೇಕು ಯಾವುದು ಇದರಲ್ಲಿ ಫ್ರೀ ಅಂದ್ರೆ ನಮಗೆ ದುಡ್ಡು ಫ್ರೀ ಇರುತ್ತೆ ಈಗ ಫ್ರೀ ಓಡಕಾಗುತ್ತೆ ಇದು ಇದಕ್ಕೆ ಏನಾದರೂ ಒಂದು ಮಾಡಲೇಬೇಕಲ್ವಾ ಆದ್ರೂ ಕಷ್ಟ ಆಗುತ್ತೆ ಅವ್ರಿಗೂ ಗವರ್ಮೆಂಟ್ಗೂ ಕಷ್ಟ ಆಗುತ್ತೆ ಬಟ್ ಆದ್ರೂ ಕೂಡ ಮಹಿಳೆಯರನ್ನು ಖುಷಿಯಿಂದ ಬಡವರು ಅಥವಾ ಆಲ್ಮೋಸ್ಟ್ ಮಧ್ಯಮ ವರ್ಗದವರಿಗೆ ಒಂದು ಉಪಯೋಗ ಆಗುತ್ತೆ ಡೈಲಿ ಓಡಾಡೋರಿಗೆ ಉಪಯೋಗ ಆಗುತ್ತೆ ಡೈಲಿ ಓಡಾಡೋರಿಗೆ ಉಪಯೋಗ ಆಗುತ್ತೆ ಥ್ಯಾಂಕ್ ಯು